ಮೈಸೂರಿನಲ್ಲಿ ಮಹಾಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಮಳೆಯಿಂದ ಚಾಮುಂಡಿ ಬೆಟ್ಟದಲ್ಲಿ ಗುಡ್ಡ ಕುಸಿತವಾಗಿದೆ. ನಂದೇ ಬೆಟ್ಟಕ್ಕೆ ಹೋಗುವ ಮಾರ್ಗದಲ್ಲಿ ರಸ್ತೆ ಕುಸಿತವಾಗಿದೆ. ಹಾಗಾಗಿ ಪ್ರವಾಸಿಗರಿಗೆ ಈಗ ನಿರಾಸೆಯಾಗಿದೆ. ಎಸ್, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಮಳೆ ಯಾವ ರೀತಿಯಾಗಿ ಬೀಳ್ತಾ ಇದೆ ಅಂತ ಹೇಳಿ. ಜೊತೆಗೆ ಅದೇನೋ ಬೇರೆ ಯಾವುದೋ ತಗ್ಗು ಪ್ರದೇಶ ಅಲ್ಲ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಮೈಸೂರಿನ ಒಂದು ಪ್ರಮುಖ ರಸ್ತೆ. ಅದು ಆ ಒಂದು ಪ್ರಮುಖ ರಸ್ತೆಗಳಲ್ಲಿ ಬೈಕನ್ನು ಹಚ್ಚಿದ್ದಾರೆ ಫುಟ್ಪಾತ್ಗಳಲ್ಲಿ, ಆದರೂ ಕೂಡ ಆ ಬೈಕ್ಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಪ್ರಮುಖ ರಸ್ತೆಗಳು ಮೈಸೂರಿನ ಕೆಲವೊಂದಿಷ್ಟು ಪ್ರಮುಖ ರಸ್ತೆಗಳೇ ಮುಳುಗಡೆಯಾಗಿ ಹೋಗಿವೆ, ಕೆರೆಯಂತಾಗಿ ಕಾಣಿಸ್ತಾ ಇವೆ. ನಾವು ದೃಶ್ಯದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಈ ತೆರನಾದಂಥ ಅವಾಂತರಗಳು ಸಾಕಷ್ಟು ಸಂಭವಿಸ್ತಾ ಇವೆ ಮೈಸೂರಿನಲ್ಲಿ. ಮನೆಗಳು ಬಿದ್ದಿರುವಂಥ ಒಂದಿಷ್ಟು ಉದಾಹರಣೆಗಳು ಸಾಕಷ್ಟಿವೆ. ಆ ರೀತಿಯಾಗಿ ಮಳೆ ಸುರಿಯುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ವಾಹನ ಸವಾರರು ಕೂಡ ಪರದಾಡುವಂಥ ಪರಿಸ್ಥಿತಿ. ನಿನ್ನೆ ರಾತ್ರಿ 7:30 ತಡರಾತ್ರಿ 3 ಗಂಟೆಯವರೆಗೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿದಿದೆ. ಹಾಗಾಗಿ ಈ ತೆರನಾದಂಥ ಅವಾಂತರಗಳು ಅಲ್ಲಿ ಸೃಷ್ಟಿಯಾಗಿರೋದು ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಗುಡ್ಡ ಕುಸಿತ ಆಗಿದೆ, ಮತ್ತೊಂದು ಕಡೆ ರಸ್ತೆಯೂ ಕೂಡ ಕುಸಿದಿದೆ. ಎಸ್, ನಾವು ದೃಶ್ಯದಲ್ಲಿ ನೋಡಬಹುದು ಮೈಸೂರಿನಲ್ಲಿ ಮಹಾಮಳೆ ಅವಾಂತರ ಏನೆಲ್ಲ ಸೃಷ್ಟಿ ಮಾಡಿದೆ ಅವಾಂತರಗಳನ್ನು ಅಂತ ಹೇಳಿ. ಮಳೆಯಿಂದ ಚಾಮುಂಡಿ ಬೆಟ್ಟದಲ್ಲಿ ಗುಡ್ಡ ಕುಸಿತವಾಗಿ ನಂದಿ ಬೆಟ್ಟಕ್ಕೆ ಹೋಗುವಂಥ ಮಾರ್ಗದಲ್ಲಿ ರಸ್ತೆ ಕೂಡ ಕುಸಿದಿದೆ. ಎಸ್, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಬಾಪು ಲಿಂಗರಾಜ್ ಅರಸ್. ಬಾಪು, ರಾಜ್ಯಾದ್ಯಂತ ಮಳೆ ಸುರಿತಾ ಇದೆ, ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ. ಮೈಸೂರಿನಲ್ಲಿಯೂ ಕೂಡ ಸಾಕಷ್ಟು ಅವಾಂತರಗಳು ಈಗ ಸೃಷ್ಟಿಯಾಗಿವೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗುವುದಾದ್ರೆ ಸಾಮೇನು ಬಂಗಾಳಕೊಲ್ಲಿಯಲ್ಲಿ ಇರುವಂತಹ ವಾಯುಭಾರ ಕುಸಿತ ಉತ್ತರಾಖಂಡ್ ಮತ್ತು ಒರಿಸ್ಸಾ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲೂ ಕೂಡ ತೀವ್ರ ರೀತಿ ಪರಿಣಾಮ ಉಂಟು ಮಾಡಿದೆ. ಅದರಲ್ಲೂ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಿನ್ನೆ ಬೆಳಗ್ಗೆಯಿಂದಲೇ ಮೋಡ ಆವರಿಸಲು ಆರಂಭವಾಯಿತು, ಥಂಡಿಯ ವಾತಾವರಣ ಇತ್ತು. ನಿನ್ನೆ ರಾತ್ರಿ ಹೊತ್ತಿಗೆ ದಟ್ಟ ಮೋಡ ಆವರಿಸಿ 7:30 ಗಂಟೆಗೆ ಆರಂಭವಾದ ಮಳೆ ಸುಮಾರು ಬೆಳಗಿನ ಜಾವ 3 ಗಂಟೆವರೆಗೂ ನಿರಂತರವಾಗಿ ಸುರಿದಿದೆ. ಈ ಮಳೆಯಿಂದ ಮೈಸೂರಿನ ಹಲವು ರಸ್ತೆಗಳು, ಅದರಲ್ಲೂ ಮೈಸೂರಿನ ಅರಮನೆ ಮುಂಭಾಗದಲ್ಲಿರುವಂತಹ ಟೌನ್ ಹಾಲ್ ಬಳಿಯ ರಸ್ತೆಗಳೇನಿದೆ ಅದು ಕೆರೆ ಅಂತಾಯ್ತು. ಮಳೆ ನೀರು ಹೋಗದಂತೆ ಯಾವುದೇ ರೀತಿಯ ಒಳಚರಂಡಿ ವ್ಯವಸ್ಥೆ ಅಲ್ಲಿ ಇಲ್ಲದ ಕಾರಣ ಕೆರೆಯಂತೆ ನೀರು ನಿಂತಿತ್ತು. ಇದರಿಂದ ಹಲವು ವಾಹನಗಳು ತೇಲುವಂತಹ ದೃಶ್ಯಗಳನ್ನು ನಾವು ಕಾಣ್ಬೋದು. ಇದೇ ವೇಳೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವೆಲ್ಕಮ್ ಅಥವಾ ಸುಸ್ವಾಗತ ಅಂತ ಏನು ದಸರಾದಲ್ಲಿ ಬೇಡ ಪರಿಸರಲ್ಲ ಆ ಒಂದು ಲೈಟಿಂಗ್, ಆ ಲೈಟಿಂಗ್ ಇರುವಂತ ಸ್ಥಳದಲ್ಲಿ ಕೂಡ ಗುಡ್ಡ ಕುಸಿತ ಆಗಿದೆ. ಇದು ಮೈಸೂರಿನ ತವರೆಕಟ್ಟೆಯಿಂದ ನಂದಿಗೆ ಹೋಗುವಂತ ರಸ್ತೆಯ ಮಾರ್ಗ, ಇಲ್ಲಿ ಗುಡ್ಡ ಕುಸಿತವಾಗಿರೋದ್ರಿಂದ ಯಾರು ಕೂಡ ಈ ಸ್ಥಳದ ಹತ್ರ ಹೋಗ್ಬಾರ್ದಂತ ಪೊಲೀಸ್ನವರು ಹಾಗೂ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ ಮತ್ತು ಈ ರಸ್ತೆಗೆ ಹೋಗದಂತೆ ಬ್ಯಾರಿಕೇಡ್ ಗಳನ್ನ ಹಾಕಲಾಗಿದೆ. ಗುಡ್ಡ ಕುಸಿತ ಆಗಿರುವ ಪರಿಣಾಮ ಸುಮಾರು ಇನ್ನೂ ಇದನ್ನ ರಿಪೇರಿ ಮಾಡೋ ಅಷ್ಟರಲ್ಲಿ ಸುಮಾರು ಇನ್ನೂ 3 ತಿಂಗಳಾಗುತ್ತೆ. ಈ ವೇಳೆಗೆ ನಂದಿಗೆ ನೇರವಾಗಿ ತವರೆಕಟ್ಟೆಯಿಂದ ಹೋಗುವಂತ ಅವಕಾಶ ಪ್ರವಾಸಿಗರ ಇಲ್ಲದ ಅಂತ ಆಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆ ಇವಾಗ ಮೈಸೂರಿನಲ್ಲಿ ಇನ್ನೂ ಕೂಡ ಥಂಡಿಯ ವಾತಾವರಣ ಮತ್ತು ದಟ್ಟ ಮೋಡ ಇದೆ. ಇನ್ನೂ ಕೂಡ ಇವತ್ತು ಕೂಡ ಧಾರಾಕಾರ ಮಳೆ ಸುರುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು ರಾಮ್. ಓಕೆ ಓಕೆ ಬಾಪು, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.